ಆತ್ಮೀಯ ವೀಕ್ಷಕರೇ, ಇವತ್ತು ಶಿರಾ ತಾಲೂಕಿನ ಯಾದಳುಕು ಗ್ರಾಮದ ಒಂದು ರೈತರಿರುವಂಥ ಜಮೀನಲ್ಲಿದ್ದೀವಿ. ನೀವು ವೀಕ್ಷಣೆ ಮಾಡ್ತಾಯಿದ್ದೀರಾ. ಈ ಮನೆ ಮೇಲೆ ಒಬ್ಬರು ಮೇಲಿಂದ ಸಿಡಿಲು ಬಡಿದು, ಈ ಸಂದರ್ಭದಲ್ಲಿ ಮೇಲೆತ್ತಿದ ಸಂದರ್ಭದಲ್ಲಿ ಸಿಡಿಲು ಬಡಿದು ಮಹಾಲಿಂಗಯ್ಯನ ರೈತರೊಬ್ಬರು ಮೃತಪಟ್ಟಿದ್ದರು. ಈ ನಿಟ್ಟಿನಲ್ಲಿ ಇವತ್ತು ಶಾಸಕರಾದ ರಾಜೇಶ್ ಗೌಡರವರು ಈ ಕುಟುಂಬದವರಿಗೆ ಸಾಂತ್ವನ ಹೇಳೋಕ್ಕೆ ಆಗಮಿಸಿದ್ದಾರೆ. ನಿನ್ನೆ ಕೂಡ ಸರ್ಕಾರದಿಂದ ಪರಿಹಾರ ಕೊಡಿಸೋದಾಗಿ ಭರವಸೆ ನೀಡಿದರು. ಈ ದಿನ ಖುದ್ದಾಗಿ ಕುಟುಂಬದ ಮುಖ್ಯಸ್ಥರನ್ನು ಮತ್ತು ಕುಟುಂಬದವರನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿಕ್ಕೆ ಯಾದಡುಕು ಗ್ರಾಮಕ್ಕೆ ಬಂದಿದ್ದಾರೆ. ಇದಕ್ಕಿಂತ ಮುಂಚೆ ಶಿರಾ ತಾಲೂಕಿನ ಮಾರನಗೆರೆಯಲ್ಲಿ ನಾಯಿಗಳು ಕಚ್ಚಿ ಹಲವಾರು ಕುರಿಗಳು ಮೃತಪಟ್ಟಿದ್ದು, ಅಂತಹ ಕುಟುಂಬಗಳಿಗೂ ಸಹ ಪರಿಹಾರ ವೈಯಕ್ತಿಕ ಪರಿಹಾರ ನೀಡಿ ಇವತ್ತು ಮತ್ತೆ ಈ ಯಾದಳಕು ಗ್ರಾಮಕ್ಕೆ ಆಗಮಿಸಿ ಸಿಡಿಲಿನಿಂದ ಮೃತಪಟ್ಟ ಮಹಾಲಿಂಗಯ್ಯ ಕುಟುಂಬಕ್ಕೆ ನೆರವು ನೀಡೋಕ್ಕೆ ಆಗಮಿಸಿದ್ದಾರೆ. ಸಿಡಿಲು ಬಡಿದು ಮೃತಪಟ್ಟಂತಹ ಮಾಲಿಂಗಯ್ಯ ಕುಟುಂಬದವರಿಗೆ ಶಾಸಕರಾದ ರಾಜೇಶ್ ಗೌಡರು ವೈಯಕ್ತಿಕ ಧನ ಸಹಾಯ ಮಾಡಿ ಸರ್ಕಾರದಿಂದ ಸಹ ಪರಿಹಾರ ಕೊಡಿಸೋದಾಗಿ ಭರವಸೆ ನೀಡಿ ಈ ಕುಟುಂಬದವರಿಗೆ ಸಾಂತ್ವನ ಹೇಳ್ತಾ ಇದ್ದಾರೆ. ಒಳ್ಳೆ ಕಡೆ ಕೊಡಿಸ್ತಾರೆ ಎಷ್ಟಾಗಿ ಇಲ್ಲಿ ಹೆಂಗ್ ಊರಾಗ ಹೆಂಗ್ ಇರ್ತಾನೆ ಅಲ್ಲಿ ಕೆಲಸ ಮಾಡೋ ಜಾಗದಾಗ ಹಂಗೆ ಸರಿನಾ ಊರೆಲ್ಲ ತುಂಬಾ ಒಳ್ಳೆ ಬಹಳ ನಿಯತ್ ಜಾಸ್ತಿ ರೂಪಾಯಿಂದ ಎಲ್ಲ ಕಾರ್ಯ ಎಲ್ಲ ಮುಗಿಸ್ಕೊಂಡ್ ಕರ್ಕೊಂಬರ್ತೀನಿ ನಾನೇ ಕರ್ಕೊಂಬರ್ತೀನಿ ಕೋವಿಡ್ ಎಲ್ಲ ಹತ್ತಿ ಬರಲಿ ಕರ್ಕೊಂಡ್ಬರ್ತೀನಿ ಕೋವಿಡ್ ಎಂದು ಕ್ಲಾರಿಟಿ ಮಾಡಿ ಸರ್ ತಾಲೂಕಲ್ಲಿ ಏನೇನು ಸಮಸ್ಯೆ ಇದೆ ಅನ್ನೋ ಥರ ಹೇಳ್ತಾರೆ ಅದಕ್ಕೆ ಎಷ್ಟು ವರ್ಷ ವಯಸ್ಸು ನಿನ್ನೆ ಯಾದಲಡ್ಕು ಗ್ರಾಮದಲ್ಲಿ ನಮ್ಮ ಮಾಲಿಂಗಪ್ಪ ಎಂಬ ನಮ್ಮ ರೈತ ಸಹೋದರರು ಸುಮಾರು 50 ವರ್ಷ ಅವ್ರಿಗೆ ನಿನ್ನೆ ಮೊನ್ನೆ ಇಲ್ಲಿ ಆಗಿರ್ತಕ್ಕಂಥ ವ್ಯಾಪಕ ಮಳೆಯಿಂದ ಸಿಡಿಲು ಬಡಿತದಿಂದ ಅಕಾಲಿಕವಾಗಿ ಮೃತಪಟ್ಟಿರ್ತಾರೆ. ಇವತ್ತು ನಾನು ವೈಯಕ್ತಿಕವಾಗಿ ಇಲ್ಲಿ ಬಂದು ಅವ್ರನ್ನ ಕುಟುಂಬದವ್ರನ್ನ ಭೇಟಿಯಾಗಿ ನಾನು ನನ್ನ ಕೈಲಾದಷ್ಟು ಆರ್ಥಿಕ ಸಹಾಯ ಮಾಡಿದ್ದೇನೆ. ಸರ್ಕಾರದಿಂದ ಕೂಡ ಖಂಡಿತವಾಗ್ಲೂ ಅವ್ರಿಗೆ ಪರಿಹಾರ ಕೊಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾನಾಗಲೇ ತಹಸೀಲ್ದಾರ್ ಮಾತಾಡಿ ಅವ್ರಿಗೆ ಸೂಕ್ತ ನೆರವು ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇನೆ ಆಗಲೇ. ಮತ್ತು ಅವರು ಮಗನಿಗೂ ಕೂಡ ITI ಮಾಡ್ಕೊಂಡಿದ್ದಾರಂತೆ, ಅವ್ರಿಗೂ ಕೂಡ ಬೆಂಗಳೂರಿನಲ್ಲಿ ಉದ್ಯೋಗ ಕೊಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಮಾಡಿದ್ದೇನೆ. ಈ ನಿಟ್ಟಿನಲ್ಲಿ ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ, ಈಗ ಸಿರಾ ತಾಲೂಕಿನಲ್ಲಿ ವ್ಯಾಪಕವಾಗಿ ಕೊರೋನಾ ಕೋವಿಡ್ ಪ್ರಕರಣಗಳು ಉಲ್ಬಣವಾಗ್ತಾ ಇದ್ದಾವೆ. ನಿನ್ನೆ ಸುಮಾರು 198 ಪ್ರಕರಣಗಳು ದಾಖಲಾಗಿವೆ ನಿನ್ನೆ. ಆದ್ದರಿಂದ ಸಾರ್ವಜನಿಕರು ಕಡ್ಡಾಯವಾಗಿ ಸರ್ಕಾರದ ನಿಯಮಾವಳಿಗಳನ್ನು ಪಾಲಿಸಿ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಬಳಸಿ ಮತ್ತು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ. ಮತ್ತು ಯಾರೂ ಕೂಡ ತಪ್ಪದಲ್ಲೇ ಲಸಿಕೆಗಳನ್ನು ಹಾಕ್ಸ್ಕೊಳ್ಳಿ. ಲಸಿಕೆಗಳನ್ನು ಹಾಕ್ಸ್ಕೊಳ್ಳಿಕ್ಕೆ ಸ್ಥಳೀಯ ಗ್ರಾಮಸ್ಥರು, ಮುಖಂಡರು, ನಮ್ಮ ಯುವಕ ಮಿತ್ರರು, ಗ್ರಾಮ ಪಂಚಾಯತಿ ಸದಸ್ಯರುಗಳು ಅವರೆಲ್ಲರೂ ಕೂಡ ಒಂದು ಸ್ವಲ್ಪ ಒಂದು ಅವರು ಮುಂದಾಳತದಲ್ಲಿ ಅವ್ರಿಗೆ ಸಾರ್ವಜನಿಕರಿಗೂ ಒಂದು ಮನವರಿಕೆ ಮಾಡತಕ್ಕಂಥ ರೀತಿಯಲ್ಲಿ ಒಂದು ಆಂದೋಲನ ರೀತಿಯಲ್ಲಿ ಮಾಡಿ ಎಲ್ಲರಿಗೂ ಕೂಡ ಲಸಿಕೆ ಹಾಕ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೇನೆ. ನಾವೆಲ್ಲರೂ ಒಟ್ಟಿಗೆ ಸೇರಿ ಈ ಒಂದು ಕೊರೋನಾವನ್ನು ನಿಯಂತ್ರಣಕ್ಕೆ ತರಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಇದು ಮೊದಲನೇ ಕೊರೋನಾ ಅಲೆ ಥರ ಅಲ್ಲ ಇದು.
ಏನು ಅಂತ ಹೇಳಿದರೆ ಒಂದು ರೂಪಾಂತರ ಆಗಿ ಹೊಸದಾಗಿ ಬಂದಿರತಕ್ಕಂಥ ಕೋವಿಡ್ ವೇರಿಯಂಟ್ ಅಂತ ಏನು ಹೇಳ್ತೀವಿ ಅದಿದು. ಹಾಗಾಗಿ ಇದು ಸೋಂಕು ನಮ್ಮ ದೇಹದಲ್ಲಿ ಸ್ಥಾಪನೆ ಆಗ್ತಕ್ಕಂಥದ್ದು ಭಾಳ ಬೇಗ. ಅದು ಹಿಂದೆ ಮೊದಲನೇ ಅಲೆಯಲ್ಲಿ ಸುಮಾರು 7-8 ದಿವಸ ಸೋಂಕು ಸ್ಥಾಪನೆಯಾಗಿ ಶ್ವಾಸಕೋಶಗಳಲ್ಲಿ ಸೋಂಕು ಕಾಣಿಸ್ಕೊಳ್ಳಲು ಒಂದು 7-8 ದಿವಸ ತೊಗೊಳತಿತ್ತು. ಆದರೆ ಈಗ ಏನು ಅಂತ ಹೇಳಿದರೆ ಅವ್ರಿಗೆ ಸೋಂಕು ತಗಲಿ ಕೇವಲ 2-3 ದಿವಸಗಳಿಗೆ ವ್ಯಾಪಕವಾಗಿ ಶ್ವಾಸಕೋಶಗಳು ಹಾನಿಯಾಗ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ಎಲ್ಲರೂ ಕೂಡ ಬಹಳ ಇದು ಗಂಭೀರ ಪರಿಸ್ಥಿತಿ, ಇದು ಬಹಳ ಮುನ್ನೆಚ್ಚರಿಕೆಯಿಂದ ತಾವೆಲ್ಲರೂ ಇರಬೇಕು ಅಂತ ಹೇಳಿಬಿಟ್ಟು ಮನವಿ ಮಾಡ್ಕೋತೀನಿ. ಯಾಕಂದರೆ ಮೊದಲೇ ಅಲೆಗೆ ಹೋಲಿಸ್ಕೊಂಡ್ರೆ ಈಗ ದಿನಕ್ಕೆ ಸುಮಾರು 2.5 ಲಕ್ಷ ದಾಟಿದೆ ನಮ್ಮ ದೇಶಾದ್ಯಂತ ಕೋವಿಡ್ ಪ್ರಕರಣಗಳು. ಬೆಂಗಳೂರು ನಗರ, ತುಮಕೂರು, ಬೆಂಗಳೂರು ಬಿಟ್ಟರೆ ತುಮಕೂರು ನಗರನೇ ಹೆಚ್ಚಾಗಿರೋದು ಕರ್ನಾಟಕದಲ್ಲಿ. ಆದ್ದರಿಂದ ಎಲ್ಲರೂ ಕೂಡ ಲಸಿಕೆಗಳನ್ನು ಹಾಕಿಸ್ಕೊಳ್ಳಿ. ಅದೇ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮ ಏನು ಸರ್ಕಾರ ನಿಯಮಾವಳಿಗಳನ್ನು ಹೊರಡಿಸಿದ್ದಾರೆ ಚಾಚು ತಪ್ಪದೆ ಪಾಲಿಸಿ ಅಂತ ಹೇಳಿಬಿಟ್ಟು ಈ ಮುಖಾಂತರ ಕೇಳ್ಕೊತೀವಿ. ಕಿರಾದಲ್ಲಿ ನಗರದಲ್ಲಿ ಆಸ್ಪತ್ರೆಯಲ್ಲಿ ಸ್ವಲ್ಪ ಜಾಸ್ತಿ ಪೇಷಂಟ್ಸ್ ಬರ್ತಾರೆ, ಮತ್ತು ಕೋವಿಡ್ ರೋಗಿಗಳಿಗೆ ಯಾರು ಅಂತ ಗೊತ್ತಾಗ್ತಿಲ್ಲ ಅನ್ನೋದು ಅದು ಇದು ಹೇಳ್ತಾರೆ ಸರ್. ಈಗ ಸಿರಾ ನಗರದಲ್ಲಿ ಈಗಾಗಲೇ ಸುಮಾರು 150 ಬೆಡ್ಗಳ ಒಂದು ವ್ಯವಸ್ಥೆ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗಿದೆ. ಈಗ ಇದು ಹೆಚ್ಚಾದರೆ ಈಗ ಕೋವಿಡ್ ಕೇರ್ ಸೆಂಟರ್ ಅಂತ ಹೇಳಿಬಿಟ್ಟು ಮುಂಚೆ ಏನು ನಾವು ಮೊರಾರ್ಜಿ ಶಾಲೆಗಳನ್ನು ಮಾಡಿದ್ವಿ, ಅದೇ ರೀತಿಯಲ್ಲಿ ಏನಾದ್ರು ಸಾರ್ವಜನಿಕ ಆಸ್ಪತ್ರೆಯನ್ನೇ ಮತ್ತೆ ಅದನ್ನು ಕೋವಿಡ್ ಆಸ್ಪತ್ರೆ ಮಾಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ನಾವು ಒಂದು ಸಭೆಯನ್ನು ಮಾಡಿ ಅದನ್ನು ಕೂಡ ಕೋವಿಡ್ ಕೇರ್ ಸೆಂಟರ್ ಆಗಿ ಪರಿವರ್ತನೆ ಮಾಡತಕ್ಕಂಥ ಕ್ರಮಗಳನ್ನು ಕೈಗೊಳ್ತೀವಿ. ಇದ್ರ ಜೊತೆಯಲ್ಲಿ ಸಾರ್ವಜನಿಕರು ಕೂಡ ಕೈ ಜೋಡಿಸಿದರೆ ಇದನ್ನು ಖಂಡಿತವಾಗ್ಲೂ ನಿಯಂತ್ರಣಕ್ಕೆ ತರಬಹುದು. ನಾನು ಕೂಡ ವೈದ್ಯರೊಡನೆ ಮಾತನಾಡಿದ್ದೀನಿ, ಯಾರು ಕೂಡ ಕೋವಿಡ್ ಮತ್ತು ನಾನ್ ಕೋವಿಡ್ ಪೇಷಂಟ್ಸ್ಗಳು ರೋಗಿಗಳು ಬೆರೆದಂತೆ ಒಂದು ಪ್ರತ್ಯೇಕ ಒಂದು ಘಟಕವನ್ನು ಅಲ್ಲಿ ಇಟ್ಟು ಅವ್ರಿಗೆ ಸೋಂಕು ಅವ್ರಿಗೆ ತಗ್ಲಿದೆಯಲ್ಲೋ ಅಂತಕ್ಕಂಥದ್ದು RT-PCR ಟೆಸ್ಟ್ ಅಥವಾ ರ್ಯಾಪಿಡ್ ಆ್ಯಂಟಿಬಾಡಿ ಟೆಸ್ಟನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಅಂತಕ್ಕಂಥ ಸೂಚನೆಯನ್ನು ನಾನು ವೈದ್ಯರಿಗೆ ನೀಡಿದ್ದೇನೆ. ಯಾಕೆಂದರೆ ಕೋವಿಡ್ ರೋಗಿಗಳಿಗೆ ಅವ್ರಿಗಿರ್ತಕ್ಕಂಥ ಸಿಂಪ್ಟಮ್ಸ್ಗಳು ರೋಗ ಲಕ್ಷಣಗಳೇ ಬೇರೆ ಇರ್ತದೆ. ಸೊ ಆದರೆ ಅವ್ರನ್ನ ಪ್ರತ್ಯೇಕವಾಗಿ ರೋಗ ಲಕ್ಷಣಗಳನ್ನ ಸಂಶಯಾಸ್ಪದ ಅಂತಕ್ಕಂಥ ರೋಗಿಗಳನ್ನ ಅವ್ರನ್ನ ಬೇರೆ ಪಡಿಸಿ ಅವ್ರನ್ನ ವಿಂಗಡಣೆ ಮಾಡಿ ಅವ್ರನ್ನ ಕೋವಿಡ್ ವಾರ್ಡ್ಗೆ ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕು ಹಾಗೆ ಅಂತ ಹೇಳಿಬಿಟ್ಟು ನಾನು ವೈದ್ಯರಿಗೆ ನಾನು ಸಲಹೆ ನೀಡಿದ್ದೇನೆ. ಸರ್, ಇದು ಈಗ ನೈಟ್ ಕರ್ಫ್ಯೂ ಮತ್ತು ಕರ್ಫ್ಯೂ ಜಾರಿ ಮಾಡಿದ್ದಾರೆ 9ರಿಂದ ಬೆಳಗ್ಗೆ 6 ಗಂಟೆ ಬರ್ಬೋದು, ಅದನ್ನು ಪೊಲೀಸ್ ಇಲಾಖೆ ಸ್ವಲ್ಪ ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಜನ ನಿನ್ನೆ ಮೊನ್ನೆಯೆಲ್ಲ ಕಡ್ಡಾಯವಾಗಿ ಪಾಲಿಸಿದ್ದಾರೆ. ನಾನು ಕೂಡ ಮಾಹಿತಿ ತೊಗೊಂಡೆ. 8 ಗಂಟೆ ನಂತರ ಕೂಡ ಯಾವುದೇ ಒಂದು ಅಂಗಡಿ ಮುಂಗಟ್ಟುಗಳು ಯಾವುದೂ ಕೂಡ ವ್ಯಾಪಾರ ಮುಂಗಟ್ಟುಗಳು ಯಾವುದೂ ಕೂಡ ಚಾಲನೆಯಲ್ಲಿ ಇರಲಿಲ್ಲ. ನಿನ್ನೆ ಭಾಳ ಸುಸಜ್ಜಿತವಾಗಿ ನಮ್ಮ ಪೊಲೀಸರು ಅದನ್ನು ನಿಭಾಯಿಸಿದರು. ನಿನ್ನೆ ಪ್ರತಿದಿನವೂ ಕೂಡ ಸರ್ಕಾರ ಎಷ್ಟು ದಿನ ಇದು ನೈಟ್ ಕರ್ಫ್ಯೂ ಜಾರಿಯಲ್ಲಿರುತ್ತೋ ಅಷ್ಟು ದಿನವೂ ಕೂಡ ನಮ್ಮ ಪೊಲೀಸ್ ಅಧಿಕಾರಿಗಳು ಅದನ್ನು ನಿಯಂತ್ರಣಕ್ಕೆ ತರ್ತಕ್ಕಂಥದ್ದು ಮತ್ತು ಏನು ಸರ್ಕಾರ ಈಗ ಹೊರಡಿಸಿದ್ದಾರೆ ನೈಟ್ ಕರ್ಫ್ಯೂ ಅದಕ್ಕೆ ಅನುಷ್ಠಾನ ತರದಲ್ಲಿ ಸಂಪೂರ್ಣವಾಗಿ ಅವರು ಅದರಲ್ಲಿ ತೊಡಗಿಸ್ಕೋತಾರೆ. ನೈಟ್ ಕರ್ಫ್ಯೂ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿ, ಮತ್ತು ಕೊರೋನಾ ಮೊದಲನೇ ಅಲೆಗಿಂತ ಎರಡನೇ ಅಲೆ ಆತಂಕಕಾರಿಯಾಗಿದ್ದು ಕಡ್ಡಾಯವಾಗಿ ಸಾಮಾಜಿಕ ಅಂತರ ಪಾಲಿಸಿ, ಮತ್ತು ಸಿರಾ ನಗರದಲ್ಲಿ ಯಾವುದೇ ಬೆಡ್ಗಳ ಕೊರತೆ ಇಲ್ಲ, ಇದಕ್ಕೆ ಮುರಾಜಿ ಶಾಲೆ ಸೇರಿದಂತೆ ಹಲವಾರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೀವಿ. ಆದರೆ ಇದಕ್ಕಿಂತ ಹೆಚ್ಚಿನದಾಗಿ ಹೇಳಬೇಕಂತಂದರೆ ಜನಗಳೇ ಒಂದು ಅವೇರ್ನೆಸ್ ಆಗಬೇಕು, ಅಂದರೆ ಅವರಿಗೆ ತನ್ನ ಆರೋಗ್ಯ ನಾವು ತಮ್ಮ ಆರೋಗ್ಯ ತಮ್ಮ ಕೈಯಲ್ಲಿ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಎಲ್ಲರೂ ಸಹ ಒಂದು ಜವಾಬ್ದಾರಿಯುತ ನಾಗರಿಕರಾಗಿ ವರ್ತಿಸ್ಬೇಕು. ಯಾಕೆಂದರೆ ಎಲ್ಲರೂ ಕೈ ಜೋಡಿಸಿದರೆ ಮಾತ್ರ ಈ ಕೋವಿಡ್ ನಿಯಂತ್ರಣ ಸಾಧ್ಯ ಅಂತ ಶಾಸಕರು ರಾಜೇಶ್ ಗೌಡರು ಹೇಳಿದ್ದಾರೆ. ಅದೇ ರೀತಿ ಎಲ್ಲರೂ ಸಹ ಕಡ್ಡಾಯವಾಗಿ ನಿಮ್ಮ ಪಾಲಿಸಿ ಕೊರೋನಾ ಒಂದು ಮುಕ್ತ ತಾಲೂಕಾಗಿ ಮಾಡೋಣ ಅನ್ನೋ ಒಂದು ದೃಷ್ಟಿಕೋನದಿಂದ ತಾವೆಲ್ಲರೂ ಪಾಲಿಸಿ ಅಂತ ಹೇಳ್ತಾ ನಾವು ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ.